ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣ ಕಳೆದ ಹಲವು ದಿನಗಳಿಂದ ನಾನಾ ರೀತಿಯಾದಂಥ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಈಗ ವಿಚಾರ ಏನು ಅಂತ ಹೇಳಿದ್ರೆ, ಸುದ್ದಿ ಏನು ಅಂತ ಹೇಳಿದ್ರೆ, ಮತ್ತೊಬ್ಬ ಕಿಂಗ್ ಪಿನ್ ನಿಂದ ಆಡಿಯೋ ಬಿಡುಗಡೆ ಆಗಿದೆ. ಈ ಮುಂಚೆ ರುದ್ರಗೌಡ ಪಾಟೀಲ್ ಫೇಸ್ಬುಕ್ ಲೈವ್ ಹೋಗಿದ್ದನ್ನು ನೋಡಿದ್ರಿ, ಒಂದು ಆಡಿಯೋ ಕ್ಲಿಪ್ ಬಿಡುಗಡೆ ಆಗಿದ್ದನ್ನು ಕೂಡ ಗಮನಿಸಿದ್ರಿ. ಮತ್ತೆ ಸಿಐಡಿ ತನಿಖಾಧಿಕಾರಿಗಳ ಮೇಲೆಯೇ ಸಂಶಯ ವ್ಯಕ್ತವಾಗ್ತಾ ಇದೆ, ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗ ಸಿಕ್ಕಿರುವಂತಹ ಆಡಿಯೋ ಕ್ಲಿಪ್ ಪಿ ಎಸ್ ಐ ನೇಮಕಾತಿ ಅಂತ ಹೇಳಿದ್ರೆ, ಈಗ ಅಕ್ಷರಶಃ ಅಕ್ರಮ ಅನ್ನೋದು ಘಮಟು ವಾಸನೆ ಬಡಿತಾ ಇದೆ. ಮುಖ್ಯ ಶಿಕ್ಷಕ ಕಾಶಿನಾಥ್ ಮಾತನಾಡಿರುವಂತಹ ಆಡಿಯೋ ಇದು ಅಂತ ಹೇಳಲಾಗ್ತಾ ಇದೆ. ಕಲಬುರಗಿಯ ಜ್ಞಾನಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕ ಕಾಶಿನಾಥ್ ಮತ್ತು ಡಿವೈಎಸ್ಪಿ ಶಂಕರ್ ಗೌಡ ನಡುವಿನ ಸಂಭಾಷಣೆ. ಈ ಆಡಿಯೋ ಕ್ಲಿಪ್ನಲ್ಲಿ ಕೋಟಿ ಕೋಟಿ ರೂಪಾಯಿ ಹಣದ ಪ್ರಸ್ತಾಪ ಆಗಿದೆ. ಸಂಭಾಷಣೆಯಲ್ಲಿ ತನಿಖಾಧಿಕಾರಿಗಳು, ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನು ಕಲಿಯೋದಕ್ಕೆ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಹೆಸರು ಉಲ್ಲೇಖ ಆಗಿದೆ. ಪ್ರಕರಣದ ತನಿಖೆ ನಡೆಸ್ತಾ ಇದ್ದಾರೆ ಸಿಐಡಿ ಡಿವೈಎಸ್ಪಿಗಳು. ಯಾರ್ಯಾರು? ಪ್ರಕಾಶ್ ರಾಠೋಡ್, ವೀರೇಂದ್ರ ಮತ್ತು ಶಂಕರ್ ಗೌಡ ಪಾಟೀಲ್. ಅಧಿಕಾರಿಗಳ ಹಣದ ಪಾಲಿನ ಬಗ್ಗೆ ಮಾತನಾಡಿರುವಂಥ ಆಡಿಯೋ ಇದು ನೋಡಿ. ಒಂದು ಅಕ್ರಮದ ಬಗ್ಗೆ ತನಿಖೆ ನಡೀತಾ ಇರುವಾಗ, ಆ ತನಿಖೆ ನಡೆಯುವಾಗಲೂ ಕೂಡ ಮತ್ತಷ್ಟು ಅಕ್ರಮ ಅಂತ ಹೇಳಿದ್ರೆ ಅಕ್ರಮದ ಎಲ್ಲೆಯನ್ನು ನೋಡಿ. ಈ ಮುಂಚೆ ರುದ್ರಗೌಡ ಪಾಟೀಲ್ ಶಂಕರಗೌಡ ಪಾಟೀಲ್ ಅವ್ರ ಮೇಲೆ ಆಪಾದನೆ ಮಾಡಿದರು. ನಾವು 76 ಲಕ್ಷ ರೂಪಾಯಿ ಬ್ಯಾಂಕ್ ಆಫ್ ಬರೋಡಾದಿಂದ ಟ್ರಾನ್ಸ್ಫರ್ ಮಾಡಿದ್ದೀವಿ, ನಮ್ಮ ಆತ್ಮೀಯರಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟಿದ್ದೇನೆ. ಈಗ ನಾವು ಹೊರಗೆ ಬಂದಮೇಲೆ ಮತ್ತೆ ಈಗ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ, ದುಡ್ಡನ್ನು ಕೇಳಲಿಕ್ಕೆ ಬಂದಿದ್ದಾರೆ ಅನ್ನುವ ಮಾತುಗಳನ್ನು ಆಡಿದರು. ಈಗ ಸದ್ಯದ ಈ ಆಡಿಯೋ ಕ್ಲಿಪ್ನ ಸಾರಾಂಶ ಏನು ಬನ್ನಿ ಗಮನಿಸೋಣ. ಇದು ಕಾಶಿನಾಥ್, ಶಾಲಾ ಮುಖ್ಯ ಶಿಕ್ಷಕ ಮತ್ತು ಸಿಐಡಿ ಡಿವೈಎಸ್ಪಿ ಶಂಕರ್ ಗೌಡ ಪಾಟೀಲ್ ಅವರ ನಡುವೆ ನಡೆದಂಥ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತಿನ್ಯಾವ ಕಿಂಗ್ ಪೆನ್ನಿಂದ ಮತ್ತಿನ್ನೇನು ಆಡಿಯೋ ಬರುತ್ತೋ, ಇನ್ಯಾವ ಡಿವೈಎಸ್ಪಿ ಇನ್ನೇನು ಮಾತನಾಡ್ತಾರೋ, ಒಟ್ಟಿನಲ್ಲಿ ಇದು ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಿಲ್ಲ ಅನ್ನೋದು ಸ್ಪಷ್ಟ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನು ಕಲಿಯೋದಕ್ಕೆ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.